ಕನ್ನಯ್ಯ ಕುಮಾರ್ ಉಪನ್ಯಾಸಕ್ಕೆ ನೀಡಿದ ಅನುಮತಿಯನ್ನ ರದ್ದು ಮಾಡಲಾಗಿದೆ. ಅನುಮತಿ ರದ್ದು ಮಾಡದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ ನಗರದಲ್ಲಿರ್ತಕ್ಕಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ನಿನ್ನೆಯಷ್ಟೇ ಕನ್ನಯ್ಯ ಕುಮಾರ್ ಉಪನ್ಯಾಸಕ್ಕೆ ಅನುಮತಿಯನ್ನ ಕೊಡಲಾಗಿತ್ತು. ಆದರೆ ಕೆಲವು ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಲಾಗಿತ್ತು. ಇದೀಗ ವಿವಿಯಿಂದ ನಿರಾಕರಣೆ ಮಾಡಲಾಗಿದೆ. ಆದರೆ ಯಾವ ಕಾರಣಕ್ಕಾಗಿ ಗೊತ್ತಾಗಬೇಕಾಗಿದೆ. ಇಂದು ಏಕಾಏಕಿ ಅನುಮತಿಯನ್ನ ರದ್ದು ಮಾಡಿದೆ ವಿವಿ. ಯಾವ ಕಾರಣಕ್ಕಾಗಿ ರದ್ದು ಮಾಡಲಾಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಸ್ಪಷ್ಟಪಡಿಸಬೇಕಾಗಿದೆ. ನಿನ್ನೆಯಷ್ಟೇ ಅನುಮತಿಯನ್ನ ಕೊಡಲಾಗಿತ್ತು, ಕೆಲವು ಷರತ್ತುಗಳನ್ನ ಕೂಡ ವಿಧಿಸಿದ್ರು ಆ ಸಂದರ್ಭದಲ್ಲಿ. ಆದರೆ ಷರತ್ತುಗಳನ್ನ ವಿಧಿಸಿದ ನಂತರ ಉಪನ್ಯಾಸಕ್ಕೆ ಅನುಮತಿಯನ್ನ ಕೊಡಲಾಗಿತ್ತು. ಇದೀಗ ಏಕಾಏಕಿ ಅನುಮತಿಯನ್ನ ರದ್ದು ಮಾಡಿದೆ ವಿವಿ. ಯಾವ ಕಾರಣಕ್ಕಾಗಿ ರದ್ದು ಮಾಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಿಯ ಸ್ಪಷ್ಟಪಡಿಸಬೇಕಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ನಿನ್ನೆಯಷ್ಟೇ ಕನ್ನಯ್ಯ ಕುಮಾರ್ ಉಪನ್ಯಾಸಕ್ಕೆ ಅನುಮತಿಯನ್ನ ಕೊಟ್ಟಿತು. ಕೆಲವು ಷರತ್ತುಗಳನ್ನ ಕೂಡ ವಿಧಿಸಲಾಗಿತ್ತು. ಅಲ್ಲಿನ ವಿದ್ಯಾರ್ಥಿಗಳು ಸಹ ಸಾಕಷ್ಟು ಉತ್ಸುಕರಾಗಿದ್ರು. ಆದರೆ ಎಲ್ಲೋ ಒಂದು ಕಡೆ ನಿರಾಸೆ ಕಂಡಂತೆ ಈಗ ಕಾಣಿಸ್ತಾ ಇದೆ. ಇದಕ್ಕಿದ್ದಂತೆ ಇಂದು ಏಕಾಏಕಿ ಅನುಮತಿಯನ್ನ ರದ್ದು ಮಾಡಿರೋದ್ರಿಂದ ಯಾವ ಕಾರಣಕ್ಕಾಗಿ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಿದೆ. ಕನ್ನಯ್ಯ ಉಪನ್ಯಾಸಕ್ಕೆ ಅನುಮತಿಯನ್ನ ನಿನ್ನೆಯಷ್ಟೇ ಕೊಡಲಾಗಿತ್ತು. ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಉತ್ಸುಕರಾಗಿದ್ರು. ಯಾಕಂದ್ರೆ ಕನ್ನಯ್ಯ ಕುಮಾರ್ ಬರ್ತಾರೆ, ಉಪನ್ಯಾಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ, ಯಾವ್ಯಾವ ರೀತಿಯ ಪಟ್ಟುಗಳನ್ನ ಹಾಕ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಉತ್ಸುಕರಾಗಿದ್ರು. ನಿನ್ನೆಯಷ್ಟೇ ಅವರು ಸಾಕಷ್ಟಿನ ಒಂದು ರೀತಿ ಪಾಸಿಟಿವ್ ಅಲ್ಲಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇತ್ತು. ಜೊತೆಗೆ ವಿವಿಯಿಂದಲೂ ಕೂಡ ಒಂದಷ್ಟು ಆದೇಶಗಳನ್ನ ಅಂದ್ರೆ ಷರತ್ತುಗಳನ್ನ ಕೂಡ ವಿಧಿಸಲಾಗಿತ್ತು. ಇದೀಗ ಇದ್ದಕ್ಕಿದ್ದಂತೆ ರದ್ದು ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಸಂಜಯ್ ಇದ್ದಾರೆ. ಸಂಜಯ್, ಕನ್ನಯ್ಯ ಕುಮಾರ್ ಉಪನ್ಯಾಸಕ್ಕೆ ನಿನ್ನೆಯಷ್ಟೇ ಓಕೆ ಅಂತ ಹೇಳಿ ಇವಾಗ ಇದ್ದಕ್ಕಿದ್ದಂತೆ ರದ್ದು ಮಾಡ್ತಿದ್ದಿಲ್ಲ, ಏನ್ ಯಾವ ಕಾರಣ ಕೊಡ್ತಿದೆ ವಿವಿ? ಶಕುಂತಲಾ, ಕಲಬುರಗಿ ನಗರದಲ್ಲಿರುವ ಗುಲ್ಬರ್ಗಾ ವಿಶ್ವವಿದ್ಯಾಲಯ ನಿನ್ನೆ ಅಷ್ಟೇ ಕನ್ನಯ್ಯ ಕುಮಾರ್ ಅವರೊಂದು ಉಪನ್ಯಾಸಕ್ಕೆ ಅನುಮತಿಯನ್ನ ಕೂಡ ಕೊಡಲಾಗಿತ್ತು. ಹೀಗಾಗಿ ಸಂಘಟಕರು ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಇಂದ ಮಧ್ಯರಾತ್ರಿ ಅಂದ್ರೆ ಕಳೆದ ಮಧ್ಯರಾತ್ರಿ ದಿಢೀರ್ನೆ ಕನ್ನಯ್ಯ ಕುಮಾರ್ ಅವರ ಒಂದು ಉಪನ್ಯಾಸಕ್ಕೆ ಅನುಮತಿಯನ್ನ ವಿಶ್ವವಿದ್ಯಾಲಯ ನಿರಾಕರಣೆ ಮಾಡಲಾಗಿದೆ. ಹೀಗಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಏನು ಕನ್ನಯ್ಯ ಕುಮಾರ್ ಅವರು ದೇಶದ್ರೋಹಿ ಚಿಂತನೆಗಳನ್ನ ಯುವಕರಲ್ಲಿ ಬಿತ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಇದ್ವು. ಅನೇಕ ಹಿಂದೂಪರ ಸಂಘಟನೆಗಳು ಮತ್ತು ಎಬಿಪಿ ಸೇರಿದಂತೆ ಅನೇಕ ಸಂಘಟನೆಗಳು ಕಾರ್ಯಕ್ರಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಜೊತೆಗೆ ಅನೇಕ ಇನ್ನು ಕನ್ನಯ್ಯ ಕುಮಾರ್ ಅವರು ಬಂದು ಉಪನ್ಯಾಸ ಮಾಡೋದ್ರಿಂದ ವಿಶ್ವವಿದ್ಯಾಲಯದಲ್ಲಿ ಶಾಂತಿ ವಾತಾವರಣ ಅಂದ್ರೆ ಶಾಂತಿ ವಾತಾವರಣಕ್ಕೆ ಧಕ್ಕೆ ಆಗ್ತದೆ, ಅಶಾಂತಿ ಉಂಟಾಗ್ತದೆ ಹಿನ್ನೆಲೆಯಲ್ಲಿ ಇದೀಗ ದಿಢೀರ್ನೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕನ್ನಯ್ಯ ಕುಮಾರ್ ಅವರೊಂದು ಏನು ಉಪನ್ಯಾಸಕ್ಕೆ ನೀಡಿದಂತಹ ಅನುಮತಿಯನ್ನ ರದ್ದು ಮಾಡಲಾಗಿದೆ. ನಿನ್ನೆಯಷ್ಟೇ ಅನುಮತಿಗೆ ಅಂದ್ರೆ ಉಪನ್ಯಾಸಕ್ಕೆ ಅನುಮತಿಯನ್ನ ನೀಡಲಾಗಿತ್ತು. ಅನೇಕ ಷರತ್ತುಗಳನ್ನ ವಿಧಿಸಿ ಅನೇಕ ಅಂದ್ರೆ ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನು ನೀಡಲಾಗಿತ್ತು. ಆದ್ರೆ ಮಧ್ಯರಾತ್ರಿ ದಿಢೀರ್ನೆ ಬದಲಾವಣೆ ಆಗಿದೆ, ಕೆಲವೊಂದ್ ಕಡೆ ಅನೇಕ ಒತ್ತಡಗಳಿಗೆ ಮನೆದು ರೀತಿಯಾಗಿ ಮಾಡ್ತಾ ಇದಾರಂತ ಸಂಘಟಕರು ಆರೋಪ ಕೂಡ ಮಾಡಿದ್ದಾರೆ. ಶಕುಂತಲಾ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.